ನನಗೆ ಸ್ವಲ್ಪ ಅರಶಿನ ಎಲೆ ಬೇಕಿತ್ತು, ಹಾಗೆ ನಾನು ಇಲ್ಲಿಗೆ ಬಂದದ್ದು. ಅರಶಿನ ಎಲೆ ಮತ್ತು ಇವತ್ತಿನ ರೆಸಿಪಿಗೆ ನನಗೆ ಕೆಸುವಿನ ಎಲೆ, ಅದೆರಡು ಸಹ ಇಲ್ಲಿರೋದು ಬಲ್ಲೆಯಲ್ಲಿ. ಅರಶಿನ ಎಲೆ ಜಾಸ್ತಿ ಬೇಡ, ಇಲ್ಲಿದ್ದಷ್ಟು ಸಾಕು ನಮಗೆ. ಫ್ರೆಂಡ್ಸ್, ಇದು ಸೊಗದೆ ಬೇರಿನ ನೀರು ನೋಡಿ, ಸೊಗದೆ ಬೇರು ಚೆಲ್ತದೆ. ಬಿಸಿನೀರನ್ನು ಮಾಡಿ ಆದಮೇಲೆ ನೋಡಿ, ಬಿಸಿನೀರು ಕುದಿಸಿ ಆದ ಮೇಲೆ ಇದಕ್ಕೆ ಬೇರು ಹಾಕಿಟ್ಟದು. ಇನ್ನು ಇದನ್ನು ಸ್ವಲ್ಪ ಸ್ವಲ್ಪ ಮನೆಯವರೆಲ್ಲ ಕುಡಿದ್ರೆ ಆಯ್ತು. ಸೋ ಫ್ರೆಂಡ್ಸ್, ಇವತ್ತು ನಾನು ನಾಗಾಲ್ಯಾಂಡ್ ಇದೊಂದು ಫೇಮಸ್ ರೆಸಿಪಿ ಮಾಡುವಂತ ಹೊರಟದು ವೆಜಿಟೇರಿಯನ್. ಅಲ್ಲಿದ್ದು ರೆಸಿಪಿ ನನಗೆ ಹುಡುಕಿ ಹುಡುಕಿ ಇದ್ದಾರ, ನನಗೆ ನಾಗಾಲ್ಯಾಂಡಿಂದ ಒಮ್ಮೆ ಯಾವಾಗೊಮ್ಮೆ ಓಡಿ ಬರಲಿಲ್ಲ ಅಂತ ಆಗಿದೆ ಆಯ್ತಾ. ಅಲ್ಲಿ ನೋಡಿದ್ರೆ ಎಂತ ಫಿಶ್, ಕ್ರ್ಯಾಬ್, ಮೀಟ್, ಪೋರ್ಕ್, ಬೀಫ್, ಅಯ್ಯೋ ರಾಮ. ಆಮೇಲೆ ಇದು ಡಾಗ್ ಮೀಟ್, ಸ್ನೇಲ್, ಮತ್ತೆ ಬೇರೆ ಬೇರೆ ಟೈಪ್ ಫಿಶಸ್, ಅದು ಇಲ್ಲದೆ ಯಾವುದೇ ಡಿಶ್ ಅವರ್ದಾಗುದಿಲ್ಲ ಅಲ್ಲಿ. ಮತ್ತೆ ಅಂತ ಹೇಳಿದ್ರೆ ವೆಜ್ ಅಲ್ಲಿ ಹೆಚ್ಚಾಗಿ ಅವರು ಬ್ಯಾಂಬು ಮತ್ತೆ ಇದು ಎಂತ ತೋರ ಅಂತ ಹೇಳ್ತಾರೆ ಇದಕ್ಕೆ, ಅಂತ ನಾವು ಸೇಬು ಯೂಸ್ ಮಾಡ್ತೇವಲ್ಲ. ಸೊ ಅದು ಇದಿಷ್ಟ ಅದು ಫೇಮಸ್ ಫುಡ್ ಐಟಮ್ ಅಲ್ಲಿ ಬರ್ತದೆ. ಮತ್ತೆ ಒಂದು ರೆಡ್ ಕಲರ್ ಇದ್ದು ಸ್ಟಿಕ್ಕಿ ರೈಸ್ ಅಂತೆ ಅದೊಂದು. ಮತ್ತೆ ಬೇರೆ ಸ್ವೀಟ್ಸ್ ಎಲ್ಲ ಎಂತ ನೋಡಿದ್ರೆ ಅದೇ ಅಕ್ಕಿಯಲ್ಲಿ ಇದು ಮಾಡಿ ಎಲ್ಲ ಏನೆಲ್ಲ ಮಾಡ್ತಾರೆ. ಮತ್ತೆ ಫರ್ಮೆಂಟೇಷನ್ ಮಾಡಿದಂತಹ ಐಟಮ್ ಅನ್ನು ಜಾಸ್ತಿ ಯೂಸ್ ಮಾಡ್ತಾರೆ, ಸೋಯಾ ಫರ್ಮೆಂಟೆಡ್, ರಾಗಿ ಫರ್ಮೆಂಟೆಡ್ ಅಂಥದ್ದೆಲ್ಲ ಕುಡಿಯುವಂಥದ್ದೆಲ್ಲ ಮತ್ತು ಬರಿಸುವಂಥದ್ದು ಅದೆಲ್ಲ ಸ್ವಲ್ಪ ಜಾಸ್ತಿ ಅಲ್ಲಿ. ಹಾಗೆ ನನಗೆ ರೆಸಿಪಿ ಹುಡುಕಿ ಮುಟ್ಕೊಂಡು ಸಾಕು ಆಯಿತು. ಕೊನೆಗೆ ನಾನು ಎಂತ ಮಾಡಿದೆ, ಮತ್ತೊಂದು ಫೇಮಸ್ ರೆಸಿಪಿ ಅಂತ ಹೇಳಿದರೆ ಅನಿಶಿ ಅಂತ ಹೇಳಿ, ಅದೊಂದಲ್ಲ ಈ ನಮ್ಮ ಸೇವಿನ ಎಲೆಯನ್ನು ಒಂದು ಬಾಳೆ ಎಲೆಯಲ್ಲಿ ಸುತ್ತಿ ಎರಡು ದಿವಸ ಇಡ್ತಾರೆ, ಇಡ್ತಾರೆ. ಆಮೇಲೆ ಅದನ್ನು ಸರಿ ಬಾಡಿಸುದು, ಫುಲ್ ಅವರು ಬಾಡಿಸಿ ಆದ್ಮೇಲೆ ಅದನ್ನು ಬಿಸಿಲಿಗೆ ಹಾಕ್ತಾರೆ. ಬಿಸಿಲಿಗೆ ಹಾಕಿ ಅದನ್ನು ಪುನಃ ಎಂತ ಬುದ್ಧಿ ಇದು ಮಾಡಿ ಪುನಃ ಒಂದು ಇದು ಬಟ್ಟೆ ಇದು ಬಾಳೆ ಎಲೆಯಲ್ಲಿ ಕಟ್ಟಿ ಕೆಂಡದಲ್ಲಿ ಹಾಕಿ ಸುತ್ತು ಸಣ್ಣ ಸಣ್ಣ ಅಪ್ಪದ ಹಾಗೆ ಎಲ್ಲ ಮಾಡ್ತಾರೆ. ಅದರ ನಂತರ ಅದನ್ನು ಅವರು ಅವರ ಬೇರೆ ಬೇರೆ ಐಟಮ್ ಅಲ್ಲೆಲ್ಲ ಯೂಸ್ ಮಾಡುದು ಅನಿಶಿ ಅಂತ ಹೇಳ್ತಾರೆ ಅದು. ಹಾಗೆ ಅದು ಸಹ ನನಗೆ ಮಾಡುದು ಅಂದ್ರೆ ನಮ್ಮಲ್ಲಿ ಬಿಸಿಲಿಲ್ಲಲ್ಲ, ಅನಿಶಿ ಮಾಡ್ಲಿಕ್ಕೆ ನಮ್ಮಲ್ಲಿ ಬಿಸಿಲಿಲ್ಲ ನೋಡಿ. ಹಾಗೆ ಅದೊಂದು ಮಾಡಿ ತೋರಿಸುವಂತ ಇದ್ದೆ, ಬಿಸಿಲಿರದ ಕಾರಣ ಅದನ್ನು ಕೈ ಬಿಟ್ಟಿದ್ದೇನೆ. ಹಾಗೆ ಈಗ ಕೊನೆಗೆ ಮತ್ತೊಂದು ಉಂಟು, ಅದು ಒಂಥರ ಸೂಪ್ ಟೈಪ್ ಅಲ್ಲಿ ಮಾಡ್ತಾರೆ, ಈ ಮಸ್ಟರ್ಡ್ ಲೀಫ್ ಅಂತೆ, ಮತ್ತೆ ಇದು ಥೋರಾ ಲೀಫ್ ಅಂತೆ, ಹಾಗೆ ಬ್ಯಾಂಬು ಅಂತೆ, ಮತ್ತೊಂದು ಪೊಟ್ಯಾಟೊ ಒಂದು ಹಾಕ್ತಾರೆ, ಮತ್ತೆ ಅದಕ್ಕೆ ಫಿಶ್ ಹಾಕಿಯೇ ಹಾಕ್ತಾರೆ. ಇಂಥದ್ದೆಲ್ಲ ಹಾಕಿ ಒಂದು ಸೂಪ್ನ ಹಾಗೆ ಮಾಡ್ತಾರೆ, ಸ್ಟೀವ್ ಅಂತಂದು ಹೇಳ್ತಾರೆ. ಸೊ ನಾನು ಎಂತ ಮಾಡಿದೆ, ಸ್ವಲ್ಪ ಅಲ್ಲಿದ್ದು ಸ್ವಲ್ಪ ನಮ್ಮದು ಮಿಕ್ಸ್ ಮಾಡಿ ಹೊಸ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಸೊ ಅದು ಹೇಗಾಗ್ತದೆ ನೋಡಿ, ಅಲ್ಲಿದ್ದು ರೆಸಿಪಿ ನಮಗಿಂತ ನೋಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಉಂಟು. Thank you.
ಕೆಸುವಿನ ಎಲೆಯ ಪಲ್ಯ, ನಾಗಾಲ್ಯಾಂಡ್ ಸ್ಪೆಷಲ್. ಬಟ್ ಅಲ್ಪದ ಪ್ಯೂರಾಮ್ ಪೆರಪೊಂಟೈಕ್ ಪೋರ್ಕ್ ಫಿಶ್ ಕ್ರ್ಯಾಬ್ ಪೂರ ಮಾಡೋಳು. ಹಾಗೆ ಇದು ಮತ್ತೆ ಮಿಕ್ಸ್ ಮಾಡಿದ್ದು ನಾನು ನೋಡಿ. ಹೀಗೆ ಗಂಜಿಗೆಲ್ಲ ಒಳ್ಳೇದಾಗ್ತದೆ, ಭಾರಿ ಟೇಸ್ಟ್ ಆಗ್ತದಲ್ಲ. ಫಸ್ಟ್ ಟೈಮ್ ಮಾಡಿದ್ದು ಮಾತ್ರ ಫಸ್ಟ್ ಟೈಮ್, ಈ ಥರ ಹೀಗೆ ಸಹ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ. ಸಿದ್ಧಾರ್ಥ ಒಂದು ಬ್ರೀದಿಂಗ್ ಕಾಂಪಿಟಿಷನ್ ಇದೆ. ಯಾರು ಜಾಸ್ತಿ ಹೊತ್ತು ಬ್ರೀದ್ ಅನ್ನು ಒಳಗೆ ಇಟ್ಕೊಂಡು ಕೂತ್ಕೊಳ್ತಾರೆ ಅಂತ, ಯಾರು ಫಸ್ಟಿಗೆ ಉಸಿರು ಬಿಡ್ತಾರೆ ಅವರು ಫೇಲ್ ಅಂತ ಲೆಕ್ಕ. ಯಾರಿಗೆ ಜಾಸ್ತಿ ಹೊತ್ತು ಉಸಿರು ಹೋಲ್ಡ್ ಮಾಡ್ಲಿಕ್ಕೆ ಆಗ್ತದೆ ಅವರು ವಿನರ್. 3, 2, 1. ನಂದು 1 ನಿಮಿಷ ಅದಾಡಿದ, ಈಗ ನಂದು 35 ನಿಮಿಷ. ಫ್ರೆಂಡ್ಸ್, ಇವತ್ತು ನಮ್ಮ ವಿಡಿಯೋ ಎಲ್ಲ ನೀವು ನೋಡಿ ಎಂಜಾಯ್ ಮಾಡಿದ್ದೀರಿ ಅಂತ ಅನ್ಕೊಂಡಿದ್ದೇನೆ. ತುಂಬಾ ರೆಸಿಪಿ ಆಯ್ತು ಇವತ್ತು. ಎಂತ ತುಂಬಾ ಇಲ್ಲ, 2 ರೆಸಿಪಿ ಇವತ್ತು ನಾನು ಮಾಡಿದ್ದೆ ಆಯ್ತಾ. ಒಂದು ಹಾಲ್ಬಾಯಿ ನಾನು ಹೀಗೆ ಮಾಡಿದ್ದು, ಮತ್ತೆ ಇನ್ನೊಂದು ನಾಗಾಲ್ಯಾಂಡ್. ಇದು ಭಾರಿ ಸರ್ಚ್ ಮಾಡಿ 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 ನಂಗೆ ಸಾಕಾಯ್ತಾಯ್ತಾ, ಸಿಗ್ಲೇ ಇಲ್ಲ. ಮತ್ತೆ ಕೊನೆಗೆ ನಾಗಾಲ್ಯಾಂಡ್ ಮತ್ತು ನಮ್ಮ ಹಳ್ಳಿ ಸ್ಟೈಲ್ ಇದು ಮಿಕ್ಸ್ ಮಾಡಿ ಒಂದು ಕೆಸುವಿನ ಎಲೆಯ ಒಂದು ಇದು ರೆಸಿಪಿ ಮಾಡಿದೆ. ಹಾಗೆ ಮತ್ತೆ ಬೇರೆ ಎಂತ ವಿಶೇಷ ಇಲ್ಲ, ತುಂಬ ಗಮ್ಮತ್ತೆಲ್ಲ ಮಾಡಿದ್ದೇವೆ. ಹಾಗೆ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡೋರಾಗಿದೆ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ, ಬೆಲ್ ಐಕನ್ ಒತ್ತಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬೈ ಬೈ, ಗುಡ್ ನೈಟ್. ಬರೇ ಬೂಸ್ ಮಾರೆ, ಎಂತ ಅಷ್ಟು ಮಾಡ್ಲಿಲ್ವಾ? ನಿಮ್ಗೆ ಎಷ್ಟು ಆಗ್ತದೆ ಹೇಳಿದ್ರಿ? ಆಗ ಅದ ಸ್ವಲ್ಪ ಹೀಗೆ ಅವಸರ ಇದೆ ಮಾಡಿ. ಬಾಕಿ